हाई व्यूअर्स वेलकम टू बस वाई टे मानवी इवती क्लास टैली यूजर डिफाइंड ग्रूप्स एंड स्टॉक आइटम यहाँ एंट्री प्रॉब्लम समेत तकोण सो फस्ट बंदू टैली ओपन मी क्रिएट कंपनी आल्ट एफ थ्री प्रेस मिस्टर राम कुमार सो अवन कंपनी क्रियेट में इंडिया कर्नाटक 01/04/2019 याकंद्रे आफ्लैन ना वन इयर बैक हाकड़ा एक्सेप्ट एस आर नो ओके ना नेक्स्ट ना लेडजस्ट क्रियेट में एस्केप बैक बनी मास्टर्स अकाउंट्स ऑफ इंफो लेडजर्स क्रियेट मल्टिपल लेडजर्स ऑल आइटम्स अंतर्री मिस्टर राम कुमार कैपिटल अकाउंट मत्ते पर्चेजे पर्चेज अकाउंट सेल्स के सेल्स अकाउंट ऑफिस एक्सपेंसेस अंदरे इनडायरेक्ट एक्सपेंसेस बरुत्ते ऑफिस इनकम इनडायरेक्ट इनकम सो नाउ फाइल एड्रेस ना क्रिएट मी सो एक्सेप्ट एस आर नो मी एस्केप एस्केप सो ना इन्वेंटरी इनफोदल्ली होगोण इन्वेंटरी इनफोदल्ली स्टॉक ग्रूप्स क्रियेट मोण फस्टू क्रियेट सिंगल स्टॉक ग्रूप सो इल्ली बंदुबिट्टु सैमसंग शोरूम प्राइमरी तोळी मत्ते नोकिया शोरूम प्राइमरी सो ना स्टॉक ग्रुप ना क्रियेट मी सो बंद ना मेजरमेंट्स तकोण मेजरमेंट्स ऐन ना नोडी सेट्स अंत सेट्स अंत ना सिंबल हाकु नेक्स्ट ना स्टॉक आइटम क्रियेट मोण अरे ऐडकोण ऐन नोड़ी क्रियेट मल्टिपल स्टॉक आइटम होगा सो इंदू आल आइटम्स अंतर फस्ट वन सैमसंग जे सेवन सैमसंग जे सेवन नमगे यहाँ बंद सैमसंग जे सेवन अब सैमसंग शोरूम सो सेट्स अंतर नेक्स्ट बंदू सैमसंग ऑन नेक्स्ट अंत सैमसंग ऑन एक्सटी सो सैमसंग शोरूम अंत सेट्स नेक्स्ट नोकिया 7.1 अंदर नोकिया शोरूम आ ग्रूपल बरत नोकिया 7.1 सो नोकिया शोरूम अंत सेट्स नेक्स्ट बंद नोकिया 6.1 नोकिया अंत सेट्स सो नाउ स्टॉक आइटम ऐड मी एस्केप एस्केप ना अकाउंटिंग वोचर हत्र होगा सो अकाउंटिंग वोचर ना F6 ಯಾಕಂತಂದ್ರೆ ನಾವಿಲ್ಲಿ ಮಿಸ್ಟರ್ ವಾಸನ್ ನಾವು ಏನು ಮಾಡ್ತಾ ಇದ್ದೇನೆ ಸಾರಿ ಮಿಸ್ಟರ್ ರಾಮಕುಮಾರ್ ಅವರು ಏನು ಮಾಡ್ತಾ ಇದ್ದಾನೆ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಈಗ ನಾವು F6 ಅಲ್ಲಿ ಆಗಬೇಕಾಗ್ತದನ್ನ F6 ಪ್ರೆಸ್ ಮಾಡಿ ಸೊ ಕ್ಯಾಶ್ ಮಿಸ್ಟರ್ ರಾಮಕುಮಾರ್ ಎಷ್ಟು ತಗೊಂಡ್ಬರ್ತಾ ಇದ್ದಾನೆ 2 ಲಕ್ಷ ರೂಪಾಯಿ ಅಕ್ಸೆಪ್ಟ್ ಎಸ್ ಆರ್ ನೋ ನೆಕ್ಸ್ಟ್ ಪರ್ಚೇಸ್ ಮಾಡ್ತಾ ಇದೀವಿ ಪರ್ಚೇಸ್ ಸ್ಯಾಮ್ಸಂಗ್ J7 ಪರ್ಚೇಸ್ ಮಾಡಬೇಕಾದ್ರೆ ನಾವು F9 ನ ಪ್ರೆಸ್ ಮಾಡಿ ಕ್ಯಾಶ್ ತಗೊಂಡ್ತಾ ಇದೀವಿ ನಾವು ಇಲ್ಲಿ ಪರ್ಚೇಸ್ ಸ್ಯಾಮ್ಸಂಗ್ J7 ಎಷ್ಟು 5 sets 5 sets 6000 ರೂಪೀಸ್ ಅಮೌಂಟ್ ನೆಕ್ಸ್ಟ್ ಬಂದು सैमसंग ऑन नेक्स्ट सो एस्टिदे 5 sets अमाउंट बंद 8000 नोकिया 7.1 एस्टिदे 6 sets
ರೇಟ್ ಬಂದ್ಬಿಟ್ಟು 4000 ನೋಕಿಯಾ 6.1 ಎಷ್ಟಿದೆ 5 ಸೆಟ್ಸ್ ಇದೆ ಅಮೌಂಟ್ ಬಂದ್ಬಿಟ್ಟು 7000 ಫಾರ್ ಈಚ್ ಒನ್ 7000 ಸೊ ನಾವು ಪರ್ಚೇಸ್ ಸ್ಟಾಕ್ ಐಟಮ್ನ ಪರ್ಚೇಸ್ ಮಾಡಿದ್ವಿ ಸೊ ಎಂಟರ್ ಎಂಟರ್ ಹೊಡೀರಿ ಎಕ್ಸೆಪ್ಟ್ ಎಸ್ ಆರ್ ನೋ ನೆಕ್ಸ್ಟ್ ಈಗ ಪರ್ಚೇಸ್ ಮಾಡಿರೋದು ನಾವು ಸ್ಟಾಕ್ ಐಟಮ್ನ ಸೇಲ್ಸ್ ಮಾಡಬೇಕಾಗ್ಯದ ಸೊ ಈಗ ನಾವು ಫಂಕ್ಷನ್ಗೆ ಯಾವುದು ಯೂಸ್ ಮಾಡಬೇಕಂತಂದರೆ ಸೇಲ್ಸ್ಗೆ F8 ಪ್ರೆಸ್ ಮಾಡಿ ಫಂಕ್ಷನ್ಗೆ ಏನಿದೆ F8 ಪ್ರೆಸ್ ಮಾಡಿ ಸೊ ಕ್ಯಾಶ್ ಮುಖಾಂತರ ಮಾಡ್ತಿರೋದು ನಾವು ಸೇಲ್ಸು ಸೇಲ್ಸ್ ಸೊ ಯಾವ ಸೇಲ್ಸ್ ಮಾಡ್ತಿರೋದು ನೋಡಿ ಇಲ್ಲಿ ಸ್ಯಾಮ್ಸಂಗ್ J7 ಎಷ್ಟು ಸೇಲ್ಸ್ ಮಾಡ್ತಿರೋದು 3 ಸೆಟ್ಸ್ ಏನು ರೇಟ್ ಇದೆ 13000 ಸೊ ನೆಕ್ಸ್ಟು ಸ್ಯಾಮ್ಸಂಗ್ ಆನೆಕ್ಸ್ಟ್ ಎಷ್ಟು 4 ಸೆಟ್ಸ್ ಎಷ್ಟಿದೆ ಅಮೌಂಟು 19000 ನೆಕ್ಸ್ಟ್ ನೋಕಿಯಾ 7.1 ಎಷ್ಟಿದೆ 4 ಸೆಟ್ಸ್ 12000 ನೆಕ್ಸ್ಟ್ ನೋಕಿಯಾ 6.1 ಎಷ್ಟಿದೆ 4 ಸೆಟ್ಸ್ 25000 ಈಗ ನಾವು ಸ್ಟಾಕ್ ಐಟಮ್ ಪರ್ಚೇಸ್ ಮಾಡಿದ್ವಿ ಈಗ ತಗೊಂಡಿರೋಟನ್ನ ಮತ್ತೆ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ ಸೊ ಎಂಟರ್ ಹೊಡೀರಿ ಎಕ್ಸೆಪ್ಟ್ ಎಸ್ ಆರ್ ನೋ ಈಗ ನೆಕ್ಸ್ಟು ಆಫೀಸ್ ಎಕ್ಸ್ಪೆನ್ಸಸ್ ಅಂದರೆ ನಾವು ಎಕ್ಸ್ಪೆನ್ಸ್ ಆಗ್ತಾ ಇರೋದ್ರಿಂದ ನಾವು ಏನು ಮಾಡಬೇಕಾಗ್ತದ ಪೇಮೆಂಟ್ ಅನ್ನೋದು F5 ಕ್ಲಿಕ್ ಮಾಡಿ ಕ್ಯಾಶ್ ಏನದ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಮೌಂಟು 9000 ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ ನೆಕ್ಸ್ಟ್ ಆಫೀಸ್ ಇನ್ಕಮ್ ಅಂತ ಬರ್ತಾ ಇರೋದ್ರಿಂದ ನಾವು ಏನು ಮಾಡಬೇಕಾಗ್ತದ F6 ಅಲ್ಲಿ ಹಾಕಬೇಕಾಗ್ತದ F6 ಪ್ರೆಸ್ ಮಾಡಿ ಸೊ ಕ್ಯಾಶ್ ಅಂತ ತಗೊಳ್ಳಿ ಆಫೀಸ್ ಇನ್ಕಮ್ ಎಷ್ಟಿದೆ 24000 ಎಕ್ಸೆಪ್ಟ್ ಎಸ್ ಆರ್ ನೋ ಈಗ ನಾವು 1x1 ಆಗಿ ನಾವು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಬ್ಯಾಲೆನ್ಸ್ ಎಷ್ಟಿದೆ ಎಂಬುದು ಚೆಕ್ ಮಾಡೋಣ ಡೈರೆಕ್ಟಾಗಿ ಬಿ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ 184000 ರೂಪಾಯಿ ಅನ್ನೋದು ಲೆಫ್ಟ್ ಸೈಡ್ ಬಂದಿರೋದ್ರಿಂದ ನಾವು ನೆಟ್ ಪ್ರಾಫಿಟ್ ಅಂತ ತಿಳ್ಕೊಳ್ಬೇಕಾಗ್ತದೆ ಈಗ ನಮ್ಮ ಕರೆಂಟ್ ಅಸೆಟ್ಸಲ್ಲಿ ಹೋದಾಗ ಅಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿದಂಬುದು ನಾವು ನೋಡ್ಕೋಬೋದು ಸೊ ಆಲ್ಟ್ F1 ಅಂತ ಪ್ರೆಸ್ ಮಾಡಿ ನಮಗೆ ಡೀಟೇಲ್ಸ್ ಆಗಿ ತೋರಿಸುತ್ತೆ ನೋಕೆ ಶೋರೂಮಲ್ಲಿ ನೋಕೆ 6.1 ನೋಕೆ 7.1 ಅನ್ನೋದು ಕ್ಲೋಸಿಂಗ್ ಸ್ಟಾಕ್ ಉಳ್ಕೊಂಡಿದೆ ಮತ್ತು ಸ್ಯಾಮ್ಸಂಗ್ ಶೋರೂಮಲ್ಲಿ ಹೋಗಿ ಚೆಕ್ ಮಾಡಿದಾಗ ಸ್ಯಾಮ್ಸಂಗ್ J7 ಸ್ಯಾಮ್ಸಂಗ್ ಆನ್ ನೆಕ್ಸ್ಟ್ ಅನ್ನೋದು ಏನಾಗ ಅದು 2 ಸೆಟ್ 1 ಸೆಟ್ ಅನ್ನೋದು ನಾವು ಚೆಕ್ ಮಾಡ್ಬೋದು ಈ ರೀತಿ ನಾವು ಟೈಲ್ ಒಳಗಡೆ ಸ್ಟಾಕ್ ಗ್ರೂಪ್ಸ್ ಮತ್ತು ಸ್ಟಾಕ್ ಐಟಮ್ನ ಎಂಟ್ರಿ ಮಾಡಬೇಕನ್ನೋದು ನಾವು ತಿಳ್ಕೊಂಡಿದ್ದೀವಿ ಓಕೆ ಥ್ಯಾಂಕ್ ಯು